ಕರ್ನಾಟಕದಲ್ಲಿ ಬಿಜೆಪಿಯವರ ಕಾರಣದಿಂದ ಆ ಹೆಣ್ಣು ಮಕ್ಕಳಿಗೆ ಅಯ್ಯ ಪಾಪ ಅನ್ನೋದು ಬಿಟ್ಟು ಲಜ್ಜೆಗೆಟ್ಟು ಕಟ್ಕೊಂಡವ್ರನ್ನ ಬಿಟ್ಬಿಟ್ಟು ದಾರಿಯಲ್ಲಿ ಯಾರಿಂದ ಹೋಗೋರಿಗೆ ಇವರಿಗೆ ಅಯ್ಯೋ ಪಾಪನೇನ್ರಿ. ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ ಷಡ್ಯಂತ್ರ ಅಂತ. ಏನ್ ಷಡ್ಯಂತ್ರ? ಯಾವ್ದ್ರಿ ಷಡ್ಯಂತ್ರ? ದಾರಿ ದಾರಿಯಲ್ಲಿ ಸಿಕ್ಕಿದ ಹೆಣ್ಣು ಮಕ್ಕಳಿಂದ ಹೋಗಿ ಅಂತ ನಾವು ಹೇಳಿದ್ವಾ ನೀವ್ ಹೇಳಿದ್ವಾ? ಅವರಾಗಿ ಅವರು ಹೋಗ್ಬಿಟ್ಟು ಎಲ್ಲ ಬಿಚ್ಚಾಕೊಂಡ್ಬಿಟ್ಟು ನಿಂತ್ಕೊಂಡ್ರೆ ಅದಕ್ಕೆ ನಾವು ಕಾರಣನ ನೀವು ಕಾರಣನ? ಕರ್ನಾಟಕದ ಮರ್ಯಾದೆಯನ್ನ ಮಣ್ಣು ಪಾಲು ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಿಜೆಪಿನವರು. ಹೇಳೋದು ರಾಮನ ಹೆಸರು, ಚುನಾವಣೆ ಬಂದು ರಾಮನ ಜಪ ಮಾಡೋದು ರಾವಣನಿಗಿಂತ ನೀಚವಾದಂತ ಕೆಲಸ ಮಾಡ್ತಾರೆ ಬಿಜೆಪಿಯವರು. ಕರ್ನಾಟಕದ ಮರ್ಯಾದೆಯನ್ನ ಮಣ್ಣು ಪಾಲು ಮಾಡ್ತಾ ಇದ್ದಾರೆ, ಮಣ್ಣು ಪಾಲು ಮಾಡ್ತಾ ಇದ್ದಾರೆ. ಆ ಕರ್ನಾಟಕದ ಮರ್ಯಾದೆ ಕನ್ನಡಿಗರ ಸ್ವಾಭಿಮಾನ ಏನಾದ್ರೂ ನಾವು ಮರುಸ್ಥಾಪನೆ ಮಾಡಬೇಕು, ಕನ್ನಡಿಗ ತಲೆ ಎತ್ಕೊಂಡು ಓಡಾಡಬೇಕು. ಕರ್ನಾಟಕದ ಮರ್ಯಾದೆ ದೇಶದಲ್ಲಿ ಮತ್ತೊಮ್ಮೆ ಉನ್ನತ ಮಟ್ಟಕ್ಕೆ ಬರಬೇಕು. ಏನಾದ್ರೂ ಮಹಿಳೆಯರಿಗೆ ಗೌರವ ಇರಬೇಕು, ಮಹಿಳೆಯರು ರಾಜ್ಯದಲ್ಲಿ ತಲೆ ಎತ್ಕೊಂಡು ಓಡಾಡೋಗಿರ್ಬೇಕು. ನಾನು ಯಾವ ಕಚೇರಿಗೆ ಹೋದ್ರೆ ಯಾವ ಲಜ್ಜೆಗೆಟ್ಟ ಲಂಪಟದ ಮನುಷ್ಯ ನನಗೆ ಏನು ತಿರುಕುಳ ಕೊಡ್ತಾನೆ ಅಂತ ಯೋಚನೆ ಮಹಿಳೆಯರಿಗೆ ಇರಬಾರ್ದು. ನಿಶ್ಚಿಂತೆಯಿಂದ ಮಹಿಳೆಯರು ಜೀವನ ಮಾಡಬೇಕಾದ್ರೆ ಈ ಬಿಜೆಪಿಯನ್ನ ಕಿತ್ತು ಒಗೆಯುವಂತ ಕೆಲಸ ನಾವೆಲ್ಲ ಮಾಡಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತಾನೆ ಬಿಜೆಪಿಯವರಿಗೆ ಅಧಿಕಾರದ ಮದ ದುರಹಂಕಾರ ಮೈ ತುಂಬಿ ತುಳುಕ್ತಾ ಇದೆ. ಅವರು ತಿಳಿದಿದ್ದಾರೆ ಅಧಿಕಾರ ಅನ್ನೋದು ಶಾಶ್ವತ ಅಂತೇಳಿ, ಆದ್ರೆ ಇಟ್ಕೊಳ್ಳೋದು ಈ ಜನ ರಾಜ್ಯದ ಜನ ಇದ್ದಾರೆ ಅನ್ನೋದನ್ನ ಮರ್ತಿದ್ದಾರೆ ಬಿಜೆಪಿಯವರು. ಯಾವ ತರ ಭಸ್ಮಾಸುರ ಈಶ್ವರನಿಂದ ವರ ಪಡೆದು ಕೊನೆಗೆ ಈಶ್ವರನ ತಲೆ ಮೇಲೆ ಕೈಯಿಟ್ಟು ಈಶ್ವರನನ್ನ ಭಸ್ಮ ಮಾಡಕ್ ಹೋಗಿ ಆ ಮೈ ಮರೆತು ಮೋಹಿನಿಯನ್ನ, ಅಧಿಕಾರ ಅಂತಕ್ಕಂತ ಮೋಹಿನಿಯನ್ನ ನೋಡಿ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಭಸ್ಮಾಸುರ. ಈ ರಾಜ್ಯದಲ್ಲಿ ಬಿಜೆಪಿಯವರ ಕಥೆನೂ ಅದೇ ಆಗುತ್ತೆ. ಈ ಭ್ರಷ್ಟ ಬಿಜೆಪಿಯವರನ್ನ ಓಡಿಸೋಣ, ರಾಜ್ಯದ ಜನವನ್ನ ಅಭಿವೃದ್ಧಿ ಪಡಿಸ್ತಕ್ಕಂತ ಜನಪರ ಕಾರ್ಯಕ್ರಮಗಳನ್ನ ತರ್ತಕ್ಕಂತ ಕಾಂಗ್ರೆಸ್ ಸರ್ಕಾರವನ್ನ ನಾವು ನೀವು ಎಲ್ಲರೂ ಸೇರಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ತರುವ ಶಪಥ ಇಂದು ಶಿವಮೊಗ್ಗದಲ್ಲಿ ನಾವೆಲ್ಲರೂ ತೊಡೋಣ ಅಂತ ಹೇಳಿ, ಈ ಭ್ರಷ್ಟ ಬಿಜೆಪಿ, ಅಧಿಕಾರ ದುರುಪಯೋಗದ ಬಿಜೆಪಿ, ದುರಹಂಕಾರದ ಬಿಜೆಪಿಯನ್ನ ಒಡೆದು ಓಡಿಸೋಣ, ಜನಪರವಾದಂತ ಕಾಂಗ್ರೆಸ್ ಸರ್ಕಾರವನ್ನ ತರೋಣ. ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.